Green Planet presents. ಗ್ರೀನ್ ಮಾರ್ನಿಂಗ್ ರೈತ ಬಂಧುಗಳೇ, ಇಂದು ನಾವು ಸಿಂಪಡಿಸುವಿಕೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ನಾವು ತಿಳಿದಿರುವಂತೆ ರಸಗೊಬ್ಬರ ಮತ್ತು ಕೀಟನಾಶಕಗಳ ಸಿಂಪರಣೆಯಲ್ಲಿ ಸಂಪೂರ್ಣ ಉಪಲಬ್ಧವಾಗುವುದಿಲ್ಲ. ನಮ್ಮ ಶ್ರಮ ಹಾಗೂ ಹಣ ವ್ಯರ್ಥವಾಗುತ್ತದೆ, ವೆಚ್ಚ ಅಧಿಕವಾಗುತ್ತದೆ ಮತ್ತು ಉತ್ಪಾದನೆಯಲ್ಲಿ ಕಡಿಮೆಯಾಗುತ್ತದೆ. ರೈತರಿಗೆ ಸಿಂಪರಣೆಯಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರವಾಗಿ ಗ್ರೀನ್ ಪ್ಲಾನೆಟ್ ಪ್ರಸ್ತುತಪಡಿಸುತ್ತದೆ ಸ್ಪ್ರೆಡ್ ಆಲ್ 90. ಸ್ಪ್ರೆಡ್ ಆಲ್ 90 ಒಂದು ಉತ್ತಮವಾದ ದ್ರವರೂಪದ ಕಾನ್ಸಂಟ್ರೇಟ್. ಇದರ ಕ್ಷಮತೆ 6 ಪಟ್ಟು ಉತ್ತಮವಾಗಿದೆ. ಇದು ರೈತರಿಗೆ ಸಿಂಪರಣೆಯಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಸಿಂಪರಣೆಯಲ್ಲಿ ರೈತರ ಮೊದಲನೆಯ ಸಮಸ್ಯೆ ಎಂದರೆ ಅವರು ಸಿಂಪಡಿಸಿದ ದ್ರವವು ಎಲೆಗಳ ಮೇಲೆ ಸಂಪೂರ್ಣವಾಗಿ ಹರಡುವ ಬದಲು ಹನಿಗಳ ರೂಪದಲ್ಲಿ ಕೆಳಗೆ ಬಿದ್ದು ಹೋಗುತ್ತದೆ. ಆದರೆ SA90 ಮಿಶ್ರಣ ಮಾಡಿ ಸಿಂಪಡಿಸಿದಾಗ ಎಲೆಗಳ ಮೇಲೆ ಪೂರ್ಣವಾಗಿ ಹರಡುತ್ತದೆ. ಏಕೆಂದರೆ ಸ್ಪ್ರೆಡ್ ಆಲ್ 90 ಮೇಲ್ಮೈ ಸೆಳೆತವನ್ನು ಕಡಿಮೆ ಮಾಡುತ್ತದೆ ಮತ್ತು ಎಲೆಗಳ ಮೇಲೆ ಸಂಪೂರ್ಣವಾಗಿ ಹರಡುವಂತೆ ಮಾಡುತ್ತದೆ. ದ್ರವದ ಸಿಂಪರಣೆಯಲ್ಲಿ ರೈತರಿಗೆ ಎದುರಾಗುವ ಎರಡನೆಯ ಸಮಸ್ಯೆ ಎಂದರೆ ಸಿಂಪಡಿಸಿದ ಅಂಶವು ಎಲೆಯ ಒಳಗೆ ಪ್ರವೇಶಿಸುವುದಿಲ್ಲ. ಇದರಿಂದ ಸಿಂಪರಣೆ ಪರಿಣಾಮಕಾರಿಯಾಗುವುದಿಲ್ಲ ಮತ್ತು ರೈತರು ಔಷಧಿಯನ್ನು ಮತ್ತೆ ಮತ್ತೆ ಸಿಂಪಡಿಸಬೇಕಾಗುತ್ತದೆ. ಆದರೆ ಪ್ರೆಡಾಲ್ 90 ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಾಗ ಅದು ಎಲೆಯ ಒಳಗೆ ಪ್ರವೇಶಿಸುತ್ತದೆ ಮತ್ತು ಪ್ರಭಾವಶಾಲಿಯಾಗುತ್ತದೆ. ಇದರಿಂದ ಸಿಂಪರಣೆ ಮತ್ತೆ ಮತ್ತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ, ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುತ್ತದೆ. ಸಿಂಪರಣೆಯ ಮೂರನೆಯ ಸಮಸ್ಯೆ ಎಂದರೆ ರೈತ ಸಿಂಪಡಿಸಿದ ದ್ರವವು ಎಲೆಯ ಮೇಲ್ಭಾಗದಲ್ಲಿಯೇ ಉಳಿಯುತ್ತದೆ, ಅದು ಎಲೆಯ ಕೆಳಭಾಗಕ್ಕೆ ತಲುಪುವುದಿಲ್ಲ ಮತ್ತು ಎಲೆಯ ಕೆಳಭಾಗದಲ್ಲಿರುವ ಕೀಟಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ರೆಡ್ ಆಲ್ 90 ಮಿಶ್ರಣ ಮಾಡಿ ಸಿಂಪಡಿಸಿದಾಗ ಇದರ ಟ್ರಾನ್ಸ್ಲಾಮಿನಾರ್ ಕ್ರಿಯೆಯು ಸಿಂಪಡಿಸಿದ ದ್ರವವನ್ನು ಎಲೆಯ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಕೀಟಗಳ ಹಾಗೂ ರೋಗದ ಉತ್ತಮ ನಿಯಂತ್ರಣವಾಗುತ್ತದೆ. ರೈತರಿಗೆ ಬರುವ ಮತ್ತೊಂದು ಸಮಸ್ಯೆ ಎಂದರೆ ಸಿಂಪಡಿಸಿದ ದ್ರವವು ಎಲೆಯ ಮೇಲೆ ಹರಡುವುದಿಲ್ಲ ಮತ್ತು ಮಳೆಯ ನೀರಿನಿಂದ ತೊಳೆದು ಹೋಗುತ್ತದೆ. ಆದರೆ ಸ್ಪ್ರೆಡ್ ಆಲ್ 90 ಮಿಶ್ರಣ ಮಾಡಿ ಸಿಂಪಡಿಸಿದಾಗ ಇದರ ಸ್ಟಿಕ್ಕರ್ ಆಕ್ಷನ್ ದ್ರವವನ್ನು ಎಲೆಯ ಮೇಲೆ ಅಂಟಿಸುತ್ತದೆ ಮತ್ತು ಪ್ರಭಾವಶಾಲಿ ಮಾಡುತ್ತದೆ. ರೈತರಿಗೆ ಇರುವ ಇನ್ನೊಂದು ಸಮಸ್ಯೆ ಎಂದರೆ ಅವರು ಭೂಮಿಗೆ ನೀರನ್ನು ಮತ್ತೆ ಮತ್ತೆ ಜಲ್ದಿ ಜಲ್ದಿ ಒದಗಿಸಬೇಕಾಗುತ್ತದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಸ್ಪ್ರೆಡ್ ಆಲ್ 90 ಭೂಮಿಗೆ ನೀರುಣಿಸುವ ಮೊದಲು ಒದಗಿಸಿದರೆ ಮಣ್ಣಿನ ನೀರು ಹಿಂಗುವಿಕೆ ಹೆಚ್ಚುತ್ತದೆ. ಇದರಿಂದ ರೈತರಿಗೆ ಮತ್ತೆ ಮತ್ತೆ ಜಲ್ದಿ ಜಲ್ದಿ ನೀರನ್ನು ಭೂಮಿಗೆ ಕೊಡುವ ಅವಶ್ಯಕತೆ ಬರುವುದಿಲ್ಲ ಹಾಗೂ ಮಣ್ಣಿನಲ್ಲಿ ನೀರು ಹೆಚ್ಚಿನ ಕಾಲ ಉಳಿಯುತ್ತದೆ. ಸಿಂಪರಣೆಯಲ್ಲಿರುವ ಇನ್ನೊಂದು ಸಮಸ್ಯೆ ಎಂದರೆ ಸಿಂಪಡಿಸಿದ ದ್ರವವು ಪರಿಣಾಮಕಾರಿಯಾಗುವುದಿಲ್ಲ. ಆದರೆ ಸ್ಪ್ರೆಡ್ ಆಲ್ 90 ಮಿಶ್ರಣ ಮಾಡಿ ಸಿಂಪಡಿಸಿದಾಗ ಇದರ ವೆಟ್ಟಿಂಗ್ ಆಕ್ಷನ್ ಸಿಂಪರಣೆಯನ್ನು ಪ್ರಭಾವಿಗೊಳಿಸುತ್ತದೆ. ಸ್ಪ್ರೆಡ್ ಆಲ್ 90 ಉಪಯೋಗಿಸುವುದು ಬಹಳ ಸರಳವಾಗಿದೆ. ಸಿಂಪರಣೆಯ ಯಾವುದೇ ಸಮಯದಲ್ಲಿ 15 ಲೀಟರ್ ಕ್ಯಾನಿನಲ್ಲಿ 5 ml ಸ್ಪ್ರೆಡ್ ಆಲ್ 90 ಮಿಶ್ರಣ ಮಾಡಬೇಕು. ಆದರೆ ಕಳೆನಾಶಕದ ಜೊತೆಗೆ ಬಳಸುವಾಗ 15 ಲೀಟರ್ ಕ್ಯಾನಿನಲ್ಲಿ 20 ml ಮಿಶ್ರಣ ಮಾಡಬೇಕು. ಇದರ ಜೊತೆಗೆ ಇದನ್ನು ಭೂಮಿ ಉಪಚಾರಕ್ಕೂ ಬಳಸಬಹುದು. ನೀರನ್ನು ಭೂಮಿಗೆ ಉಣಿಸುವ 12 ಗಂಟೆಗಳ ಮೊದಲೇ 90 ಲೀಟರ್ ನೀರಿಗೆ 150 ml ಸ್ಪ್ರೆಡ್ ಆಲ್ 90 ಮಿಶ್ರಣ ಮಾಡಿ ಭೂಮಿಯ ಮೇಲೆ ಸಿಂಪಡಿಸಬೇಕು. ಸ್ಪ್ರೆಡ್ ಆಲ್ 90 ಗ್ರೀನ್ ಪ್ಲಾನೆಟ್ ಬಯೋಪ್ರಾಡಕ್ಟ್ಸಿನ ಇತರೆ ಉತ್ಪನ್ನಗಳಾದ ಗ್ರೋ, ಬ್ಲೂಮ್, ನೈಟ್ರೋಕಿಂಗ್, PPNP, PPFC, ವೈರೋಸಾಲ್, ಆರ್ಗೋಮೈಟ್, ಫಂಗೋಹಿಟ್ ಮತ್ತು ಇತರೆ ಉತ್ಪನ್ನಗಳ ಜೊತೆಗೆ ಬಳಸಬಹುದು. ಇದಲ್ಲದೆ ಸ್ಪ್ರೆಡ್ ಆಲ್ 90 ರಸಗೊಬ್ಬರಗಳ ಮತ್ತು ಇತರೆ ಕೀಟನಾಶಕಗಳ ಜೊತೆಗೆ ಮಿಶ್ರಣ ಮಾಡಿ
ಉಪಯೋಗಿಸಬಹುದಾಗಿದೆ. ಸ್ಪ್ರೆಡಾಲ್ 90 ಉಪಯೋಗವನ್ನು ಎಲ್ಲಾ ತರಹದ ಬೆಳೆಗಳ ಮೇಲೆ ಬಳಸಬಹುದಾಗಿದೆ. ಧಾನ್ಯ ಬೆಳೆಗಳು, ಗೋಧಿ, ಜೋಳ, ಬಾಜ್ರ, ಮೆಕ್ಕೆಜೋಳ ಇತ್ಯಾದಿ. ಬೇಳೆಕಾಳಿನ ಬೆಳೆಗಳು, ಕಡಲೆಕಾಳು, ಹೆಸರುಕಾಳು, ಉದ್ದಿನ ಬೇಳೆ, ಸೋಯಾಬೇಳೆ ಇತ್ಯಾದಿ. ಹಣ್ಣಿನ ಬೆಳೆಗಳು, ಮಾವು, ಸೀಬೆ, ಬಾಳೆ, ಪಪಾಯ, ದ್ರಾಕ್ಷಿ, ದಾಳಿಂಬೆ ಇತ್ಯಾದಿ. ತರಕಾರಿ ಬೆಳೆಗಳು, ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳ ಮೇಲೆ ಸ್ಪ್ರೆಡಾಲ್ 90 ಬಳಸಬಹುದಾಗಿದೆ. ಸ್ಪ್ರೆಡಾಲ್ 90 ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ.